फ्रेंड्स वेलकम बैक टू माय चैनल इवत्तिन वीडियो पापुगे हाल कोड्ता इदीरा सरियागि हाल कुडीता इल्ल मगु सो फीड माड्सिद्रु फीड सरियागि मगु बंदु फीडिंग माड्ता इल्ल सो हालेल्ल सैड्गे होग्ता इदे नेक्स्ट बंदु मगु बंदु सरियाद रीतियल्लि निद्दे कूड माडल्ल हाल कोट्रे जोरागि अळुत्ते सो एनु कारण इरबहुदु अंत केळ्तीरा सो इदु बंदु सामान्यवागि 1 मंत ओळगडेने केलवु मक्कळिगे आगुत्ते केलवु मक्कळिगे 3 मंत्स ओळगडे आगुत्ते ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅಂದ್ರೂ ಈ ರೀತಿ ಮಗುಗೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೀವು ತಿಂತಾರೋ ಫುಡ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಯಾಕಂದರೆ ನೀವು ಆಯಿಲಿ ಫುಡ್ಡೋ ಇಲ್ಲಾಂದರೆ ಜಾಸ್ತಿ ಕೆಫೇನ್ ಅಂದರೆ ಕಾಫಿ ಈ ರೀತಿ ತಗೋತಾ ಇದ್ದೀರಾ ಅಂದರೆ ಮತ್ತು ಬಂದು ನಾನ್ ವೆಜಸ್ ಜಾಸ್ತಿ ತಗೋತಾ ಇದ್ದೀರಾ ಅಂತಂದರೆ ಹಾಲನ್ನು ಚೆನ್ನಾಗಿ ಕುದಿಸ್ದೆ ಕುಡಿತಾ ಇದ್ದೀರಾ ಅಂತಂದರೆ ತಣ್ಣೀರು ಕುಡಿತಾ ಇದ್ದೀರಾ ಅಂದರೆ ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವೊಂದು ಫುಡ್ಡು ಈ ಕಡಲೆಬೀಜ ಮತ್ತು ಬಂದು ಜಾಸ್ತಿ ಫುಡ್ಡಲ್ಲಿ ತುಂಬ ಆಯಿಲಿ ಆಯಿಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ತಿಂತಾ ಇದ್ದೀರಾ ಮತ್ತು ಬಂದು ಪ್ರಿಸರ್ವ್ ಫುಡ್ ತಿಂತಾ ಇದ್ದೀರಾ ಈ ಪಿಝಾ ಬರ್ಗರ್ ಆ ರೀತಿ ಏನಾದರೂ ಫುಡ್ ಟ್ರೈ ಮಾಡಿದ್ದೀರಾ ಅಂತಂದರೆ ಮಗುಗೆ ಹಾಲು ಬಂದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗೋದಿಲ್ಲ ಸೊ ನೀವೇನು ಊಟ ಮಾಡ್ತೀರೋ ಮಗು ಕೂಡ ಅದನ್ನೇ ಜೀರ್ಣ ಮಾಡ್ಕೊಳ್ಳೋದು ಸೊ ನೀವು ಸರಾಗವಾದಂಥ ಫುಡ್ ತಗೊಂಡಿದ್ದೀರಾ ನಿಮ್ಮ ಹೊಟ್ಟೆ ಸರಾಗವಾಗಿ ಆರಾಮಾಗಿದೆ ಅಂದರೆ ಮಗುಗೂ ಕೂಡ ಸರಾಗವಾಗಿರುತ್ತೆ ನೀವೇನಾದರೂ ಒಂದು ವೇಳೆ ಆಯಿಲಿ ಫುಡ್ಡು ತುಂಬ ಹೊಟ್ಟೆಗೆ ಬಿಗಿ ಕೊಡೋ ಅಂಥ ಫುಡ್ಡನ್ನು ತಿಂದಿದ್ದೀರಾ ಅವತ್ತು ನಿಮ್ಮ ಹೊಟ್ಟೆ ನೋವಿದೆ ಅಂದರೆ ಮಗುಗೂ ಕೂಡ ಅದೇ ಥರ ಇರುತ್ತೆ ಸೊ ಬಾಣಂತಿಯ ಮೈ ಮತ್ತು ಹೊಟ್ಟೆ ಹೇಗಿರುತ್ತೋ ಅದೇ ಸ್ಥಿತಿನೇ ಪಾಪುಗೂ ಇರುತ್ತೆ ಸೊ ಇದು ಬಂದು ನಿಜ ಹಾಗಾಗಿ ನೀವು ಬಂದು ಮಗುಗೆ ಹಾಲು ಕೊಡೋವಾಗ ನೋಡಿ ಹಾಲು ಕುಡಿ ಮತ್ತು ಬಂದು ಹಾಲು ಸ್ವಲ್ಪ ತೆಳುವಾಗಿರಬೇಕು 1 ಮಂತ್ ಎಲ್ಲ ಮಗುಗೆ ಜೀರ್ಣ ಆಗಬೇಕು ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಮೆತ್ತಗಿರೋ ಫುಡ್ಡನ್ನೇ ತೊಗೋಬೇಕು 1 ಮಂತಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಫುಡ್ ರುಟೀನ್ಸ್ ಎಲ್ಲನೂ ಬಿಸಿನೀರು ಕುಡಿಬೇಕು ಸ್ವಲ್ಪ ನೀರು ಚೆನ್ನಾಗಿ ಕುಡಿರಿ ಆ್ಯಂಡ್ ನೆಕ್ಸ್ಟು ಆಯಿಲಿ ಫುಡ್ ತೊಗೋಬೇಡಿ ಖಾರ ತೊಗೋಬೇಡಿ ಆಲೂಗಡ್ಡೆ ಅಂಥವೆಲ್ಲ ತೊಗೋಬೇಡಿ ಮತ್ತು ಜಾಸ್ತಿ ಉಪ್ಪು ಮತ್ತು ಜಾಸ್ತಿ ಖಾರ ಇದೆಲ್ಲನೂ ಇರಬಾರ್ದು ಮತ್ತು ಬಂದು ಮುದ್ದೆ ಎಲ್ಲ 1 ಮಂತಲ್ಲಿ ತಿನ್ನಬಾರ್ದು ಮೊಟ್ಟೆ ಕೂಡ 1 ಮಂತಲ್ಲಿ ತಿನ್ನಬಾರ್ದು ಇದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಸೊ ನಾನ್ ವೆಜಸ್ ಎಲ್ಲ ತೊಗೋಬೋದು ತೆಳುವಾಗಿರಬೇಕು ಸಾಂಬಾರು ಕಾಲು ಸೂಪ್ ಥರ ಎಲ್ಲ ತೆಳುವಾಗಿರಬೇಕು ಸೊ ಈ ರೀತಿ ಫುಡ್ಡನ್ನು ತೊಗೊಂಡ್ರೆ ಹಾಲು ಕೂಡ ನಿಮಗೆ ತೆಳುವಾಗಿ ಬರುತ್ತೆ ಮತ್ತು ಮಗುಗೆ ಏನಾದರೂ ಒಂದು ವೇಳೆ ಹೊಟ್ಟೆ ನೋವಿದೆ ಗ್ಯಾಸ್ಟ್ರಿಕ್ ಇದೆ ಆ್ಯಂಡ್ ನೆಕ್ಸ್ಟು ಮಗು ಬಂದು ಹಾಲು ಕುಡಿತಾ ಕುಡಿತಾ ಗಾಳಿನ ಕೂಡ ನುಂಗುತ್ತೆ ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಮಗುಗೆ ಮಲವಿಸರ್ಜನೆ ಸರಿಯಾಗಿರೋದಿಲ್ಲ ಜೀರ್ಣಕ್ರಿಯೆ ಕಮ್ಮಿ ಇರುತ್ತೆ ಹಾಗಾಗಿ ಮಗು ಬಂದು ಹಾಲು ಕುಡಿಯಲ್ಲ ಆ್ಯಂಡ್ ನೆಕ್ಸ್ಟು ಹಾಲು ಬಂದು ಮಗು ಎಷ್ಟು ಬೇಕೋ ಅಷ್ಟೇ ಕುಡಿಯೋದು ಮಗು ಕೈ ಎಷ್ಟಿರುತ್ತೋ ಅಷ್ಟೇ ಹೊಟ್ಟೆ ಕೂಡ ಚಿಕ್ಕದಾಗಿರುತ್ತೆ ಸೊ ಆದರೆ ಎಷ್ಟು ಹಾಲು ತಗೋಬೇಕು 2 ಒಳ್ಳೆ ಹಾಲು ಇಲ್ಲ 3 ಒಳ್ಳೆ ಹಾಲು ಅಷ್ಟೇ ಮಗುಗೆ ಬಂದು ಸರಿಯಾದ ರೀತಿಯಲ್ಲಿ ಹೋಗಿ ಸೇರೋದು ನೀವು ಇನ್ನೂ ಜಾಸ್ತಿ ಕೊಡ್ತಾ ಇದ್ದೀರಿ ನಿಮಗೆ ಜಾಸ್ತಿ ಕಟ್ಟಿದೆ ಅಂದರೆ ನಿಮ್ಮ ಮಗು ಜಾಸ್ತಿ ಕುಡಿಬೇಕು ಅಂತ ಅರ್ಥ ಅಲ್ಲ ಸೊ ನೀವು ಜಾಸ್ತಿ ತಿಂದಿರ್ತೀರ ಸೊ ಹಾಗಾಗಿ ಹಾಲಿನ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಈ ಹಾಲು ನಿಮಗೆ 3 ಮಂತ್ಸ್ ಆಫ್ಟರು ಸಾಕಾಗೋದೇ ಇಲ್ಲ 1 ಮಂತಲ್ಲಿ ನಿಮ್ಗೆ ಏನು ಹಾಲು ಕಟ್ಟತ್ತೆ ಇದೆ ತುಂಬ ಅದು ಮಗುಗೆ 3 ತಿಂಗಳು ಆದಮೇಲೆ ಸಾಕಾಗೋದಿಲ್ಲ ಯಾಕಂದರೆ ಹೋಗ್ತಾ ಹೋಗ್ತಾ ಮಗು ಯೂರಿನ್ ಪಾಸ್ ಮಾಡೋದು ಮತ್ತು ಟಾಯ್ಲೆಟ್ ಪಾಸ್ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಲು ಕೂಡ ನಿಮ್ಮದು ಸಾಕಾಗಲ್ಲ ಮಗುಗೆ ಸೊ ಫಸ್ಟ್ ಮಂತಲ್ಲಿ ನಿಮ್ಗೆ ಹಾಲು ಜಾಸ್ತಿ ಆಯಿತು ಅಂದರೆ ಮಗುಗೆ ಫುಲ್ಲಾಗಿ ಕುಡಿಬೇಕು ಅಂತೇನಿಲ್ಲ ಮಗು ಎಷ್ಟು ಬೇಕೋ ಅಷ್ಟು ಕುಡಿಯುತ್ತೆ ಬಟ್ ಗ್ಯಾಸ್ ಪಾಸ್ ಮಾಡುವಾಗ ಅಳೋದು ಟಾಯ್ಲೆಟ್ ಪಾಸ್ ಮಾಡುವಾಗ ಅಳೋದು ಯೂರಿನ್ ಪಾಸ್ ಮಾಡುವಾಗ ಅಳೋದು ಹಾಲೇ ಸರಿಯಾಗಿ ಕುಡಿತಲ್ಲ ಡೈಲಿ ಅಟ್ಲೀಸ್ಟ್ ನೀವು 2 ಅವರ್ಸ್ಗೆ ಒಂದ್ಸಲಿ ಆದರೂ ಹಾಲು ಕೊಡಬೇಕು ಮೇಲೆ ಹಾಲು ಕೊಡುವಾಗ ಮಗುಗೆ ಅಜೀರ್ಣ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಮಗು ನಿದ್ದೆಯಿಂದ ಎದ್ದ ಮೇಲೆ ಹಾಲು ಕೊಡಬೇಕು ತುಂಬ ಹೊತ್ತು ಹಾಲು ಕೊಡ್ತಾನೆ ಇದ್ದರೆ ಮಗು ಕುಡಿಯತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಯೂರಿನ್ ಪಾಸ್ ಮಾಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯತ್ತೆ ಸೊ ಯಾವಾಗಲೂ ಹಾಲು ಕುಡಿಬೇಕು ಅಂತಲೂ ಇಲ್ಲ ಅಟ್ಲೀಸ್ಟ್ 2 ಅವರ್ಸ್ ಆದರೂ ಗ್ಯಾಪ್ ಕೊಡಿ ಯೂರಿನ್ ಪಾಸ್ ಮಾಡಿ ಟಾಯ್ಲೆಟ್ ಪಾಸ್ ಮಾಡಿ ಮಗು ಅಳ್ತಾ ಇದೆ ಹಾಲಿಗೆ ಅಂದರೆ ಅವಾಗ ನೀವು ಹಾಲು ಕೊಡಬೇಕಾಗುತ್ತೆ ಸರಿ ಮಗುಗೆ ಹೊಟ್ಟೆ ಹಸಿ ಅಂತ ಹೇಗೆ ತಿಳ್ಕೊಳ್ಳೋದಂದರೆ ಯೂರಿನ್ ಪಾಸ್ ಮಾಡಿದ ತಕ್ಷಣ ಮಗು ಅಳತ್ತೆ ಮತ್ತು ಟಾಯ್ಲೆಟ್ ಪಾಸ್ ಮಾಡಿದ ತಕ್ಷಣ ಹೊಟ್ಟೆ ತೆಳುವಾದಂಗೆ ಆಗುತ್ತೆ ನಿಮ್ಮ ನಿಪ್ಪಲ್ಲಿ ನೆತ್ಕೊಂಡೋಗಿ ಮಗು ಬಾಯಿ ಹತ್ರ ಹಿಡಿತಿದ್ದಂಗೆ ಮಗು ಹಾಲು ಕುಡಿಯೋದಕ್ಕೆ ಆಸೆ ಪಡುತ್ತೆ ಅವಾಗ ಮಗುಗೆ ಹೊಟ್ಟೆ ಹಸಿ ಅಂತ ಅರ್ಥ ಅದು ಬಿಟ್ಟು ಮಗು ಕುಡಿಯೋಕ್ಕೆ ಇಷ್ಟಪಡ್ದಿರಾ ಬಿಡ್ತಾ ಇದೆ ಅಂದರೆ ಮಗುಗೆ ಏನೋ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಸೊ ಅವಾಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಈ ರೀತಿ ಇದೆ ಅಂತ ಹೇಳಿ ಡಾಕ್ಟರ್ಸ್ ಬಂದು ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಆಗೋದಕ್ಕೆ ನಿಮಗೆ ಟಿಪ್ಸ್ ಹೇಳ್ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ನೀವು ಹೇಗೆ ಫುಡ್ ರುಟೀನ್ ಇರಬೇಕು ಅಂತಲೂ ಹೇಳ್ತಾರೆ ಡ್ರಾಪ್ಸ್ ಕೊಡ್ತಾರೆ ಸೊ ಹೊಟ್ಟೆ ನೋವು ಆ ಥರ ಏನಾದರೂ ಇತ್ತು ಅಂದರೆ ಮಗುಗೆ ಬಂದು ಸಣ್ಣ ಕರ್ಳ್ ಆಗಿರೋದ್ರಿಂದ ಅದು ಹೊಸದಾಗಿ ಹಾಲು ಕುಡಿತಾ ಕುಡಿತಾ ತನ್ನ ಜೀರ್ಣಕ್ರಿಯೆಯನ್ನು ರೂಪಿಸ್ಕೋಬೇಕು ಹೊಟ್ಟೆಲಿ ಇರೋವರೆಗೂ ಮಗು ಬಂದು ಜೀರ್ಣಕ್ರಿಯೆನೋ ಇಲ್ಲ ನಿಮ್ಮ ಹಾಲು ಕುಡಿಯೋದೋ ಅಂಥವೆಲ್ಲ ಏನೂ ಇರಲ್ಲ ಬಟ್ ಹುಟ್ಟದ ಮೇಲೆ ತಾನೇ ಅದೆಲ್ಲನೂ ನಡೆಯೋದು ಅದೆಲ್ಲ ಸ್ವಲ್ಪ ಫಿಕ್ಸ್ ಆಗೋದಕ್ಕೆ ಲೇಟ್ ಆಗುತ್ತೆ ಸೊ ಅವ್ರು ಸಮಯ ಕೊಡಬೇಕಾಗುತ್ತೆ ಸೊ ಏನೇ ಇದ್ರೂ ಈ ಥರ ಎಲ್ಲ ನೋವಿರುವಾಗ ಹಾಲು ಕುಡಿತಲ್ಲ ನೈಟ್ ಎಲ್ಲ ಅಳುತ್ತೆ ಬರೀ ಅಳತ್ತೆ ಹಾಲೇ ಕುಡಿಯಲ್ಲ ಅಂದರೆ ಒಂದು ವೇಳೆ ಕೋಲ್ಡ್ ಆಗಿರುತ್ತೆ ಕಿವಿ ನೋವಿರುತ್ತೆ ಮೂಗು ಕಟ್ಟಿರುತ್ತೆ ಆ ಥರ ಎಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಕಿವಿ ನೋವಿದ್ರೂ ಮಗು ಹಾಲು ಕುಡಿಯಲ್ಲ ಸೊ ಕಿವಿ ಹತ್ರ ಈ ರೀತಿ ಹೊತ್ತು ಸುಮ್ಮನೆ ಹಿಂಗೆ ಒಂದು 2 ಸಲ ಹೊತ್ತಿದ್ರೆ ಜೋರ ಕಿಟ್ ಅಂತ ಕಿರಿಚುತ್ತೆ ಆ ಕಿವಿ ನೋವು ಅಂತ ಅರ್ಥ
ಹೊಟ್ಟೆ ಉಬ್ಸಾ ಇರುತ್ತೆ, ಡುಬ್ ಡುಬ್ ಒಂದು ಸೌಂಡ್ ಬರುತ್ತೆ ಹೊಟ್ಟೆ ಮೇಲೆ ತಟ್ಟಿದ್ರೆ, ಆ್ಯಂಡ್ ನೆಕ್ಸ್ಟ್ ಮೂಗು ಕಟ್ಟಿದ್ರು ಮಗುಗೆ ಹಾಲು ಕುಡಿಯೋಕ್ಕೆ ಬರಲ್ಲ. ಸೊ ಹಾಗಾಗಿ ಏನಿದ್ರು ಸೂಕ್ಷ್ಮತೆಯನ್ನು ಗಮನಿಸ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿ ಡಾಕ್ಟರ್ ಬಂದು ಸೊಲ್ಯೂಷನನ್ನು ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಮಗುಗೆ ಪದೇ ಪದೇ ಹಾಲು ಕೊಡೋದು ತಪ್ಪು, ಹಾಲು ಕೊಟ್ಟ ಮೇಲೆ ತೇಗಿಸ್ದೇ ಇದ್ರೂ ತಪ್ಪು. ಸೊ ತೇಗಿಸಿ ಎರಡು ಅವರ್ಗೆ ಒಂದ್ಸಲ ಹಾಲು ಕೊಡಿ, ಯೂರಿನ್ ಪಾಸ್ ಮಾಡಿ, ಟಾಯ್ಲೆಟ್ ಪಾಸ್ ಮಾಡಿ, ಮಗು ಅಳೋದಕ್ಕೆ ಬಿಡಿ. ಅಳಬೇಕು ಮಕ್ಕಳು, ಅಳೋವಾಗ ಲಂಗ್ಸ್ ಬಂದು ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಡಾಕ್ಟರೇ ಹೇಳಿದ್ದು ನನಗೆ, ಅಳಬೇಕು ಮಗು ಹತ್ತಾಗ ಚುರುಕಾಗುತ್ತೆ, ಮಗುಗೆ ಧೈರ್ಯ ಬರುತ್ತೆ, ಮತ್ತು ಮಗುಗೆ ಲಂಗ್ಸ್ ಫಂಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳೋರು ನಮಗೆ. ಇಂಜೆಕ್ಷನ್ ಹಾಕುವಾಗ ಮಗು ಅಳೋದು, ಸೊ ಅಳುತ್ತೆ ಮಗು ಅಂತ ನಾನು ಜೋರಾಗಿ ಭಯಪಡುವಾಗ ಬಿಡಿ ಧೈರ್ಯ ಬರುತ್ತೆ ಮಗುಗೆ ಅಂತ ಹೇಳೋರು. ಲಂಗ್ಸ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಳೋದಕ್ಕೆ ಬಿಡಿ, ಒಂದು ಸ್ವಲ್ಪ ಅಳ್ಳಿ, ಒಂದು ನಿಮಿಷ ಅಳೋದ್ರಲ್ಲಿ ಏನೂ ಆಗಿಬಿಡಲ್ಲ. ಸೊ ಒಂದು ನಿಮಿಷ ಆದಮೇಲೆ ಮಗು ಹಾಲಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಹಾಲು ಕುಡಿಯುತ್ತೆ, ಎರಡು ಸೈಡು ಹಾಲು ಕೊಡಿ, ಒಂದು ಕಡೆ ಕೊಟ್ಟು ಒಂದು ಕಡೆ ಬಿಡಬಾರ್ದು, ಈ ಕಡೆ ಒಂದು 5 ಮಿನಿಟ್, ಈ ಕಡೆ ಒಂದು 5 ಮಿನಿಟ್, ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಿ. ಯಾಕಂದರೆ ಕೆಲವು ಮಕ್ಕಳು ಒಂದು ಕಡೆ ಕುಡಿತಾ ಕುಡಿತಾನೆ ಮಲಗುತ್ತೆ, ಕೆಲವು ಮಕ್ಳಿಗೆ ಎರಡು ಕಡೆನೂ ಕೊಡಬೇಕಾಗುತ್ತೆ. ಸೊ ನಿಮ್ಗೆ ಹಾಲು ತುಂಬ ಕಟ್ಟಿದೆ ಅಂದರೆ ಮಗುಗೆ ಎಲ್ಲ ಕೊಟ್ಬಿಡ್ಬೇಕು ಅಂತಲ್ಲ, ಮಗುಗೆ ಎಷ್ಟು ಬೇಕೋ ಅಷ್ಟೇ ಕುಡಿಯೋದು. ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಹೋಗಿ ಡಾಕ್ಟರ್ ಹತ್ರ ಕೇಳಿ, ಅವರು ಪ್ರಿವೆನ್ಷನ್ಗೆ ನಿಮಗೆ ಟಿಪ್ಸ್ ಹೇಳ್ಕೊಡ್ತಾರೆ. ಸೊ ಹೇಗಿರಬೇಕು, ಹೇಗೆ ಫೀಡ್ ಮಾಡಿಸ್ಬೇಕು ಅದೆಲ್ಲ ಹೇಳ್ತಾರೆ. ಫೀಡ್ ಮಾಡಿಸೋವಾಗ ಮಗುಗೆ ತಲೆ ಎತ್ತರ ಇರೋ ಥರ ಹಾಲು ಕೈಯಲ್ಲಿ ಹಿಡ್ಕೊಂಡು ಹಾಲು ಕುಡಿ, ಕೂಡಿಸಿ ಕುತ್ಕೊಂಡು ಹಾಲು ಕೊಡೋವಾಗ, ಮಲ್ಕೊಂಡು ಹಾಲು ಕೊಡೋವಾಗ ಸ್ವಲ್ಪ ತಲೆ ದಿಮ್ ಥರ ಏನಾದರೂ ಇಟ್ಟು ಮಗುಗೆ ಹಾಲು ಕೊಡಿ. ಆಮೇಲೆ ಎದ್ದು ನಿಧಾನವಾಗಿ, ಸಡನ್ನಾಗಿ ಹಾಲು ಕೊಟ್ಟಿದ ತಕ್ಷಣ ಸಡನ್ನಾಗಿ ಜೋರಾಗಿ ಹಾಕ್ಕೊಂಡ್ರೆ ಹೊಟ್ಟೆ ಕುಲ್ಕತ್ತೆ, ಬಾಯಿಂದ ಕಕ್ಕತ್ತೆ ಮಗು. ಸೊ ನಿಧಾನವಾಗಿ ಎತ್ಕೊಂಡು ಈ ರೀತಿ ಇಟ್ಟು ನಿಧಾನವಾಗಿ ಬೆನ್ನಿನ ಮೇಲೆ ಈ ರೀತಿ ಸವರಿ ಬಿಡಬೇಕು. ಜೋರಾಗಿ ಹೊಡೆದ್ರೆ ಅದು ಹಾಲು ಹೊಟ್ಟೆಯಿಂದ ಬಾಯಿಗೆ ಬಂದ್ಬಿಡುತ್ತೆ, ಮೂಗಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಹಾಲು ಕೊಟ್ಬಿಟ್ಟು ತೇಗಿಸ್ದೆ ಆಟಾಡೋದಕ್ಕೂ ಬಿಡಬಾರ್ದು. ಜೋರಾಗಿ ಮಗು ಒಂದು 3 ತಿಂಗಳಿಗೆಲ್ಲ ಕೈ ಕಾಲೆಲ್ಲ ಆಡಿಸ್ಕೊಂಡು ಆಡೋವಾಗ ಹೊಟ್ಟೆಲಿರುವಂಥ ಹಾಲು ಕುಲ್ಕಿ ಗಂಟಲಿಂದ ಬಾಯಿ ಮೂಗಲ್ಲಿ ಬಂದ್ಬಿಡುತ್ತೆ. ಸೊ ನಿಧಾನವಾಗಿ ತೇಗಿಸಿ ಸ್ವಲ್ಪ ಹೊತ್ತು ಓಡಾಡಿ, ಆಮೇಲೆ ನಿಧಾನವಾಗಿ ಮಲಗಿಸಿ. ಸೊ ಹಾಲು ಕೊಟ್ಟ ಮೇಲೆ ತುಂಬಾ ಹುಷಾರಾಗಿರಬೇಕು. ಓಕೆ ಫ್ರೆಂಡ್ಸ್, ಇವಡೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.